ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸುಕ್ರಿಸ್ತನು ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಅಕ್ಕರೆ ಉಳ್ಳಂಥ ಒಬ್ಬ ದೇವರು. ಒಂದು ನಷ್ಟ, ಒಂದು ಸೋಲು, ಒಂದು ಬಾಧೆ, ಈ ರೀತಿ ಕಾರ್ಯಗಳು ಬರುವಾಗ ಹೃದಯದಲ್ಲಿ ದುಃಖ ಬರುತ್ತದೆ. ಇನ್ನು ಎಷ್ಟು ಕಾಲ ಎಂಬುದಾಗಿ, ಯಾಕೆಂದರೆ ಕಷ್ಟಪಟ್ಟು ಸಂಪಾದಿಸುತ್ತೇವೆ, ಹಣ ಆಸ್ಪತ್ರೆಗೆ ಹೋಗುತ್ತದೆ. ಕಷ್ಟಪಟ್ಟು ದುಡಿದು ಸಂಪಾದಿಸುವುದು ಹಣ ಬಡ್ಡಿಗೆ ಹೋಗುತ್ತದೆ. ಕಷ್ಟಪಟ್ಟು ದುಡಿದು ಸಂಪಾದಿಸುವುದು ವ್ಯರ್ಥವಾಗಿಯೇ ಖರ್ಚಾಗುತ್ತದೆ. ನೀವು ದುಡಿದು ಸಂಪಾದಿಸುವುದನ್ನು ಯಾರೊಬ್ಬರು ತಿನ್ನುತ್ತಾರೆ? ಅದು ಬಹಳ ಕಷ್ಟ ಅಲ್ಲವಾ? ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣ ಆಸ್ಪತ್ರೆಗೆ ಹೋಗುತ್ತಿದೆ, ಬಡ್ಡಿ ಎಂದು ಕಿತ್ತು ತಿನ್ನುವವರಿಗೆ ಹೋಗುತ್ತಿದೆ ಅಂದರೆ ಮನಸ್ಸಿಗೆ ಬಹಳ ಬೇಸರವಾಗುತ್ತದೆ. ದೇವರು ಏನು ಹೇಳುತ್ತಾರೆ? ಏಷಾಯ 62:8, ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೇ ಕೊಡೆನು ಎಂದು ಹೇಳುತ್ತಾರೆ. ನಿನ್ನ ಶತ್ರು, ನಿಮಗೆ ಯಾರು ಶತ್ರು? ಯಾವ ಮನುಷ್ಯರು ಕೂಡ ನಮಗೆ ಶತ್ರುಗಳಲ್ಲವೇ ಅಲ್ಲ. ಸೈತಾನನೇ ನಮಗೆ ಶತ್ರು. ನಮ್ಮ ವಿರೋಧಿಯಾಗಿರುವಂತಹ ಶತ್ರು ಸೈತಾನ. ಅವನೇ ಮನುಷ್ಯರನ್ನಿಟ್ಟು ನಮ್ಮನ್ನು ಕೊಳ್ಳೆ ಹೊಡೆಯುತ್ತಾನೆ. ಕಷ್ಟಪಟ್ಟು ದುಡಿದು ಸಂಪಾದಿಸಿದಂತ ಹಣವನ್ನು ಕದ್ದುಕೊಳ್ಳುವುದು. ಸೈತಾನನ ಕುರಿತು ದೇವರು ಹೇಳುತ್ತಾರೆ, ಅವನು ಕಳ್ಳನು, ಕೊಯ್ಯುವವನು, ಹಾಳು ಮಾಡುವವನು ಎಂಬುದಾಗಿ. ಸತ್ಯವೇದದಲ್ಲಿ ಇಸ್ರಾಯೇಲ್ ಜನರು ಆ ಒಂದು ದೇಶದಲ್ಲಿ ಇದ್ದಾಗ ಗಿದ್ಯೋನನ ಕಾಲದಲ್ಲಿ ಕಷ್ಟಪಟ್ಟು ಅವರು ಬೆಳೆ ಬೆಳೆಯುವರು, ಅಂದರೆ ಭೂಮಿಯನ್ನು ಉಳುವರು, ಹದ ಮಾಡುವರು, ಬಿತ್ತುವರು, ನೀರನ್ನು ಹಾಯಿಸುವರು, ಚೆನ್ನಾಗಿ ಬೆಳೆದು ಬರ್ತದಲ್ಲ. ಕೊಯ್ಲಿನ ಕಾಲ ಬರುವಾಗ ಪಕ್ಕದ ದೇಶದಲ್ಲಿರುವಂತಹ ಶತ್ರುಗಳು ಸೈನ್ಯವಾಗಿ ಬರುತ್ತಾರೆ, ಬಂದು ಇವರನ್ನೆಲ್ಲ ಓಡಿಸಿ ಧಾನ್ಯವನ್ನೆಲ್ಲ ಅವರು ಕೊಯ್ದುಕೊಂಡು ಹೋಗುವರು. ಇವರು ಕಷ್ಟಪಟ್ಟು ದುಡಿದು ಎಲ್ಲವನ್ನು ಮಾಡಿ ಆ ಧಾನ್ಯವನ್ನು ಕೂಡಿಸುವಂಥ ಸಮಯದಲ್ಲಿ ಮತ್ತೊಬ್ಬರು ಕದ್ದುಕೊಂಡು ಹೋಗುವರು. ಅಂದರೆ ಇವರು ಕಷ್ಟಪಟ್ಟು ಬೆಳೆದಂಥ ಆ ಧಾನ್ಯವನ್ನು ಮತ್ತೊಬ್ಬರು ಕೊಂಡೊಯ್ಯುತ್ತಾರೆ. ಹೇಗಿರುತ್ತದಲ್ಲ, ಮನಸ್ಸು ಬಹಳ ಸೋತು ಹೋಗುತ್ತದೆ. ಎಷ್ಟೋ ಕಷ್ಟಪಟ್ಟು ದುಡಿದು ತಿಂಗಳುಗಳಾಗಿ ಇದಕ್ಕಾಗಿ ಕಾದಿದ್ದರೆ ಶತ್ರುಗಳು ಬಂದು ಕೊಳ್ಳೆ ಹೊಡೆದುಕೊಂಡು ಹೋದರು. ದೇವರೇ ಹಾಗೆ ಒಪ್ಪಿಸಿ ಕೊಟ್ಟರು. ಅವರು ವಾಕ್ಯಕ್ಕೆ ವಿಧೇಯರಾಗಲಿಲ್ಲ, ದೇವರನ್ನು ಹುಡುಕಲಿಲ್ಲ, ಇಷ್ಟ ಬಂದಂತೆ ಬಾಳಿದ್ದರಿಂದ ದೇವರು ಒಪ್ಪಿಸಿಕೊಟ್ಟರು. ಇನ್ನು ನಿನ್ನ ಧಾನ್ಯವನ್ನು ಶತ್ರುಗಳಿಗೆ ಆಹಾರವಾಗಿ ಕೊಡುವುದಿಲ್ಲ. ಇದುವರೆಗೂ ಹಾಗೆ ನಡೆದಿರಬಹುದು. ನೀನು ಕಷ್ಟಪಟ್ಟು ದುಡಿದಂತ ಹಣ ಆಸ್ಪತ್ರೆಗೆ ಹೋಗಿದೆ. ಒಮ್ಮೆ ಒಂದು ಕುಟುಂಬದವರು, ಗಂಡ, ಹೆಂಡತಿ, 3 ಮಕ್ಕಳು, ಒಂದು ಬಡ ಕುಟುಂಬ ನನ್ನನ್ನು ನೋಡಲು ಬಂದರು. ಅವರನ್ನು ಕೂರಿಸಿ ನಾನು ಮಾತನಾಡಿದೆ. ಏನು ವಿಷಯ? ಅವರು ಹೇಳಿದರು, ಅಯ್ಯ, ನಮ್ಮ ಮನೆಯಲ್ಲಿ ವ್ಯಾಧಿ ಇಲ್ಲದೇ ಇರುವ ದಿನವೇ ಇಲ್ಲ. ನನ್ನ ಹೆಂಡತಿ ವ್ಯಾಧಿಯಲ್ಲಾಗುತ್ತಾಳೆ, ಡೈಲಿ ಆಸ್ಪತ್ರೆಗೆ ಹೋಗಬೇಕು. ಅವಳು ಗುಣವಾದ ಕೂಡಲೇ ಒಂದು ಮಗು ವ್ಯಾಧಿಯಲ್ಲಾಗುತ್ತದೆ, ಆಸ್ಪತ್ರೆಗೆ ಹೋಗಬೇಕು. ಆ ಮಗು ಗುಣವಾದ ಕೂಡಲೇ ಇನ್ನೊಂದು ಮಗು ವ್ಯಾಧಿಯಲ್ಲಾಗುತ್ತದೆ, ಆಸ್ಪತ್ರೆಗೆ ಹೋಗಬೇಕು. ಒಬ್ಬರ ನಂತರ ಒಬ್ಬರಿಗೆ ವ್ಯಾಧಿ, ದಿನ ಆಸ್ಪತ್ರೆಯ. ನಾನು ಕಷ್ಟಪಟ್ಟು ಒಂದು ಮಿಲ್ನಲ್ಲಿ ಕೆಲಸ ಮಾಡುತ್ತೇನೆ. ತಿಂಗಳು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಆದಾಯದ 1/2 ಆಸ್ಪತ್ರೆಗೆ ಹೋಗುತ್ತದೆ. ಮತ್ತೆ ನಾವು ಹೇಗೆ ತಿನ್ನುವುದು, ಉಡುವುದು ಬಹಳ ಕಷ್ಟ. ಆದ್ದರಿಂದ ಪ್ರಾರ್ಥನೆ ಮಾಡಿ ಹೋಗೋಣ ಎಂದು ಬಂದೆವು ಅಂದರು. ಇವರು ಸಂಪಾದಿಸುವಂಥ ಹಣವೆಲ್ಲ ಎಲ್ಲಿ ಹೋಗುತ್ತಿದೆ? ಆಸ್ಪತ್ರೆಗೆ ಹೋಗುತ್ತಿದೆ. ಆ ರೀತಿಯಾಗಿ ಇವರು ಸಂಪಾದಿಸುವ ಹಣವನ್ನು ಸೈತಾನನು ಹೇಗೋ ಒಂದು ರೋಗವನ್ನು ತಂದು ಕದ್ದುಕೊಳ್ಳುತ್ತಾ ಇದ್ದಾನೆ. ಆಗ ನಾನು ಹೇಳಿದೆ, ನಾವು ಪ್ರಾರ್ಥಿಸೋಣ. ನೀವು ಕಷ್ಟಪಟ್ಟು ದುಡಿದು ಸಂಪಾದಿಸುತ್ತೀರಿ, ಆ ಹಣವನ್ನು ಸೈತಾನನು ಈ ರೀತಿ ಕದ್ದುಕೊಂಡು ಹೋಗಬಾರದು. ನಿಮಗೊಂದು ಸುರಕ್ಷತೆ ಬೇಕು, ನಾನು ಹೇಳುವಂತೆ ಮಾಡುತ್ತೀರಾ ಎಂದು ಕೇಳಿದೆ. ಹೇಳಿ ಅಯ್ಯ, ಮಾಡುತ್ತೇವೆ. ದಿನ ಕುಟುಂಬ ಪ್ರಾರ್ಥನೆ ಮಾಡಿರಿ. ಒಂದು 20 ನಿಮಿಷ ಆಗುತ್ತದೆ. ಕುಟುಂಬವಾಗಿ ಕುಳಿತುಕೊಳ್ಳಿ, 2 ಹಾಡು ಹಾಡಿ, ಸತ್ಯವೇದವನ್ನು ಓದಿ, ಪ್ರಾರ್ಥಿಸಿರಿ. ಒಂದು 15-20 ನಿಮಿಷ ಆಗುತ್ತದೆ, ಮಾಡಿರಿ. ತಕ್ಷಣ ಹೇಳಿದರು, ಅಯ್ಯ, ನನಗೆ ಶಿಫ್ಟು, ಹಗಲು ಶಿಫ್ಟು, ರಾತ್ರಿ ಶಿಫ್ಟು, ಮಧ್ಯಾಹ್ನ, ಆ ರೀತಿ 3 ಶಿಫ್ಟು ಇರುತ್ತದೆ. ಆಗ ನಾನು ಹೇಳಿದೆ, ಒಬ್ಬ ಡಾಕ್ಟರ್ ಬಳಿ ಹೋಗುತ್ತೀರಿ, ನೀವು ಗುಣವಾಗಬೇಕಂದರೆ ಈ ಔಷಧಿಯನ್ನು 3 ಹೊತ್ತು ತಿನ್ನಬೇಕು ಅಂದರೆ ನೀವು ಏನು ಮಾಡುತ್ತೀರಿ? ನನಗೆ ಶಿಫ್ಟ್ ಇದೆ, ನನಗೆ ಕರೆಕ್ಟಾಗಿ ತಿನ್ನುವುದಕ್ಕೆ ಆಗದು ಎಂದು ಹೇಳುತ್ತೀರಾ? ಒಬ್ಬ ಡಾಕ್ಟರ್ ನಿಮಗೆ ಗುಣವಾಗಬೇಕಂದರೆ ಹೀಗೆ ಮಾಡಿ ಅನ್ನುವಾಗ ನೀವು ಅದನ್ನು ಮಾಡುತ್ತೀರಿ. ಆದರೆ ದಿನ ಕುಟುಂಬ ಪ್ರಾರ್ಥನೆ ಮಾಡಿ ಅಂದರೆ ನೀವು ಸಬೂಬುಗಳನ್ನು ಹೇಳುತ್ತಾ ಇದ್ದೀರಲ್ಲ. ಇದಕ್ಕೆ ಕಳ್ಳನಾಗಿರುವ ಸೈತಾನನು ಸುಲಭವಾಗಿ ಒಳಗೆ ಬಂದು ಕದಿಯುತ್ತಿದ್ದಾನೆ. ನೀವು ಆ ರೀತಿ ಶಿಫ್ಟ್ಗೆ ಹೋಗುವಂಥ ಸಮಯದಲ್ಲಿ ಹೆಂಡತಿ ಮಕ್ಕಳು ಪ್ರಾರ್ಥಿಸಬಹುದು. ನೀವಿರುವಂಥ ಸಮಯದಲ್ಲಿ ನೀವು ಕೂಡ ಸೇರಿ ಪ್ರಾರ್ಥಿಸಬಹುದು. ನೀವು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು
ನೀವು ಸುರಕ್ಷಿತವಾಗಿ ಇರಬೇಕು ಅಂದರೆ ಪ್ರಾರ್ಥಿಸಬೇಕಲ್ಲ ಎಂದು ಹೇಳುವಾಗ ಸರಿ ಮಾಡುತ್ತೇನಯ್ಯ ಎಂದು ಹೋದರು. 2 ತಿಂಗಳುಗಳ ನಂತರ ಅದೇ ಕುಟುಂಬವಾಗಿ ಬಂದರು. ಹೇಗಿದ್ದೀರಾ ಎಂದು ಕೇಳಿದ. ಅದೇ ನೀವು ಹೇಳಿದ ಹಾಗೆಯೇ ನಾವು ದಿನ ಕುಟುಂಬ ಪ್ರಾರ್ಥನೆ ಮಾಡಲು ಆರಂಭಿಸಿದೆವು. 2 ತಿಂಗಳಿನಲ್ಲಿ 1 ಪೈಸಾ ಕೂಡ ನಮಗೆ ಆಸ್ಪತ್ರೆ ಖರ್ಚು ಬರಲೇ ಇಲ್ಲ, ಆಸ್ಪತ್ರೆಗೆ ಹೋಗಲೇ ಇಲ್ಲ. ನೋಡಿದಿರಾ, ಅಂದರೆ ದೇವರು ನಮಗೆ ಸಹಾಯ ಮಾಡಲು, ನಮ್ಮ ಆದಾಯವನ್ನು ಕಾಪಾಡಲು ಸಿದ್ಧವಾಗಿದ್ದಾರೆ. ನಮ್ಮ ತಪ್ಪುಗಳಿಂದಲೇ ಈ ನಷ್ಟಗಳು. ಯಾಕೆ ನಿಮ್ಮ ಆದಾಯವೆಲ್ಲ ಬಡ್ಡಿಗೆ ವ್ಯರ್ಥವಾಗಿ ಹೋಗುತ್ತಿದೆ, ಆಸ್ಪತ್ರೆಗೆ ಹೋಗುತ್ತಿದೆ, ವ್ಯರ್ಥವಾಗಿ ಯಾಕೆ ಖರ್ಚಾಗುತ್ತಿದೆ ಕೂತು ಯೋಚಿಸಿ. ಹಾಗಾದರೆ ನೀವು ದೇವರಿಗೆ ಒಪ್ಪಿಸಿ ಕೊಡಬೇಕಲ್ಲ. ಆ ಸೈತಾನನು ಒಳಗೆ ನುಸುಳಿ ಆಶೀರ್ವಾದವನ್ನು ಕದಿಯುವುದಕ್ಕೆ ಯಾವುದೋ ಒಂದು ಬಾಗಿಲು ಇದೆ, ಅದನ್ನು ಮುಚ್ಚಬೇಕು. ನಿಮ್ಮ ಪ್ರಾರ್ಥನೆ ಕೊರತೆಯಾಗಿರಬಹುದು, ನಿಮ್ಮ ಪರಿಶುದ್ಧತೆ ಕೊರತೆಯಾಗಿರಬಹುದು, ನಿಮ್ಮ ನಂಬಿಕೆಯ ಕೊರತೆಯಾಗಿರಬಹುದು. ಇಂದು ಅದನ್ನು ಒಪ್ಪಿಸಿಕೊಟ್ಟು, ದೇವರೇ, ನೀವು ನನಗೆ ಕೊಡುವ ಆಶೀರ್ವಾದವನ್ನು ಕಳ್ಳನಾದ ಸೈತಾನನು ತೆಗೆದುಕೊಂಡು ಹೋಗಲು ಬಿಡಬಾರದು, ನನ್ನನ್ನು ಒಪ್ಪಿಸಿಕೊಡುತ್ತೇನೆಂದು ಹೇಳಿರಿ. ಇನ್ನು ಆ ರೀತಿ ನಡೆಯದು. ದೇವರೇ, ಇನ್ನು ನಿನ್ನ ಧಾನ್ಯವನ್ನು ಶತ್ರುಗಳಿಗೆ ಆಹಾರವಾಗಿ ಕೊಡುವುದಿಲ್ಲ ಎಂದು ಹೇಳಿದ್ದೀರಿ. ಈ ಮಕ್ಕಳು ಕಷ್ಟಪಟ್ಟು ದುಡಿಯುವಂಥ ಹಣ, ಶ್ರಮಪಟ್ಟು ದುಡಿಯುವಂಥ ಹಣ, ಅದು ವ್ಯರ್ಥವಾಗಿ ಖರ್ಚಾಗಬಾರದು. ಈ ಮಕ್ಕಳಿಗೆ ಇಂದಿನಿಂದಲೇ ಅವರ ಆದಾಯವು ಕುಟುಂಬಕ್ಕೆ ಆಶೀರ್ವಾದವಾಗಿರುವಂತೆ ಅವರನ್ನು ಕಾಪಾಡಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.